समंदूर नली अक्रम बड़ावने पीसफुल गार्डन अक्रम बड़ावने अता के 99 कनाडा न्यूज चैनल नली प्रसार वादा 12 गंटे योलके नुरारु निवेशन कला नेलसम वाडिदा ताशिल्दार दिनेश हागु इवो लक्ष्मीनारायण स्वामी नम के 99 कनाडा न्यूज चैनल नली प्रसार वादा बिन्नले नुरारु निवेशन कलना नेलसम वाडिदा तालुकु दंडाधिकारी हागु ताशिल्दार दिनेश प्रमुख तालूक पंचायती कार्यनिर्वाहक अधिकारी लक्ष्मीनारायण स्वामी समय प्रज्ञे भूगल्लर सरिया पाठ कल अधिकारी पंचायत चुनायित सदस्य पंचायती व्याप्त संपत्त रक्षण त्राम अभिवृद्धिया भूगल्लर जो सेरक पंचायत नकली सील पीडीओरवर सही सार्वजनिक मोसमर जो सेरक अवर एंजलु निकुत्तिरुव सदस्यर असली मुखद अनावरणवन्न तम मुंदे इड्ता इद्देवे हागे पंचायती व्याप्तियल्लि एने कामगारिगळन्न माडिद्रु कूड इवरिगे अदरल्लि पर्सेंटेज कोट्टिल्ल अंद्रे अधिकारिय कथेने मुगीतु अंत खुद्दु अधिकारिगळे हेळिकोंडिद्दारे पंचायती सील्गळन्न हागू नकली सही बळसि अर्ध निवेशन 3 लक्ष पूर्ण निवेशन 6 लक्ष अंत कडिमे बेलेगे निवेशनगळ माराट आगिरुवंतद्दु समंदूर ग्राम पंचायती व्याप्त गांधी नगर समीप समंदूर ग्राम सर्वे नंबर 457 हले नंबर 460 नूरारु अनधिकृत निवेशन नेलसम माडिदारे तहसीलदार दिनेश प्रमुख गमनिसबेकाद विचार एनु अंत हेळिद्रे भूमाफियागळ आमिषक्के यावाग नम्म चानल वरदिगारु सहकरिसिल्वो आग ಕೆಲವು ಅದೇ ಪಂಚಾಯತಿಯ ಸದಸ್ಯರು ಭೂಮಾಫಿಯಾಗಳ ಜೊತೆಯಲ್ಲಿ ಅಂದರಹಾಗಿ ನಮ್ಮ ವರದಿಗಾರರ ಮೇಲೆ ಆನಿಕಲ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಅದು ಏನು ಕಂಪ್ಲೇಂಟ್ ಅಂತೀರಾ ಇವರು ಪಂಚಾಯತಿಯಲ್ಲಿ ಮಾಡುವ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ವರದಿಗಾರರು ಲೆಕ್ಕ ಕೇಳಬಾರದಂತೆ ಇವರು ಮಾಡುತ್ತಾ ಇರುವ ಅಭಿವೃದ್ಧಿ ನೀವೇ ನೋಡ್ತಾ ಇದ್ದೀರಾ ಭೂಗಳ್ಳರ ಜೊತೆಯಲ್ಲಿ ಸೇರ್ಕೊಂಡು ಸತ್ಯವನ್ನ ಮರೆಮಾಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ವರದಿಗಾರರ ಮನೆಯಲ್ಲಿ ಮಿಕ್ಸಿ ಹಾಗೂ ಯುಪಿಎಸ್ ಓಡ್ತಾ ಇದ್ರೆ ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸೋ ಇದರ ಬಗ್ಗೆ ಪೊಲೀಸ್ ಇಲಾಖೆಯವರು ಕುಲಂಕುಷವಾಗಿ ಪರಿಶೀಲಿಸಿ ಇವರು ಭೂಮಾಫಿಯಾಗಳ ಜೊತೆಯಲ್ಲಿ ಸೇರ್ಕೊಂಡು ಪಂಚಾಯತಿ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಸ್ವತ್ತುಗಳಿಗೆ ಕುತ್ತು ತರುವುದರಲ್ಲಿ ಸಂಶಯನೇ ಇಲ್ಲ ಹಾಗೆ ಪತ್ರಿಕೋದ್ಯಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಹಾಗೂ ಭೂಮಾಫಿಯಾಗಳ ಜೊತೆ ಅಂದರಾಗಿರುವ ಸಂಶಯ ಕೂಡ ಬಂದಿರುವಂತದ್ದು ಹಾಗೆ ನಮ್ಮ ದಲಿತ ಜನಾಂಗಕ್ಕೆ ಸೇರಿದ K99 ನ್ಯೂಸ್ ಚಾನೆಲ್ ವರದಿಗಾರರ ಮೇಲೆ ದೂರು ಕೊಟ್ಟ ಎಲ್ಲಾ ಸದಸ್ಯರ ದೂರವಾಣಿ ಕರೆಗಳ ಮೇಲೆ ನಿಗಾ ಇಟ್ಟು ತನಿಖೆಯನ್ನು ಕೈಗೊಳ್ಳಬೇಕಾಗಿದೆ ಇವರ ಅವ್ಯವಹಾರದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ರೆ ಅವರ ಮೇಲೆ ಕಂಪ್ಲೇಂಟ್ ಕೊಡೋದು ಇವರ ಅಭಿವೃದ್ಧಿ ಇವರು ಪಂಚಾಯಿತಿ ಸದಸ್ಯರಾದಾಗಿಂದ ಪಂಚಾಯಿತಿಯಲ್ಲಿ ಕಡಿದು ಕಟ್ಟೆ ಹಾಕಿರೋದು ಅಷ್ಟರಲ್ಲೇ ಇದೆ ಅನ್ನೋದನ್ನ ಗ್ರಾಮಸ್ಥರ ಬಾಯಲ್ಲೇ ಕೇಳಬೇಕಾಗಿದೆ ಕೊರೋನಾ ಸಂದರ್ಭದಲ್ಲಿ ಚಾನೆಲ್ ವತಿಯಿಂದ ವಡಕನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಪಂಚಾಯಿತಿಗಳ ಕರೋನಾ ವಾರಿಯರ್ಸ್ ಗೆ ಮೆಡಿಕಲ್ ಕಿಟ್ ಹಾಗೂ ಆಹಾರ ಕಿಟ್ ಕೊಟ್ಟು ಅವರನ್ನು ಗೌರವಿಸಿದ್ದೇವೆ ಅದೆಲ್ಲ ನೀವು ನೋಡಿದ ವಿಚಾರವೇ ಸಮಂದೂರು ಗ್ರಾಮದಲ್ಲಿ ಸರ್ವೆ ನಂಬರ್ 467 ರಲ್ಲಿ 4 ಎಕರೆ ಜಮೀನಿನಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಭೂ ಪರಿವರ್ತನೆ ಮಾಡಿಸಿಕೊಳ್ಳದೆ ಅಕ್ರಮವಾಗಿ ಬಡಾವಣೆ ನಿರ್ಮಾಣ ಮಾಡಿ ಬಡವರಿಗೆ ಮೋಸ ಮಾಡಿ ಸೈಟ್ಗಳನ್ನು ಮಾರೋಕ್ಕೆ ಹೊಂಚಾಕಿದಂಥ ಖಾತೆದಾರರ ವಿರುದ್ಧ ಇವತ್ತು ಕ್ರಮ ತಗೊಂಡಿದ್ದೀವಿ ಬಡಾವಣೆಯನ್ನು ಧ್ವಂಸ ಮಾಡಿದ್ದೀವಿ ಸಾರ್ವಜನಿಕರು ಇಂಥ ಅಕ್ರಮ ಬಡಾವಣೆಗಳಲ್ಲಿ ಸೈಟ್ಗಳನ್ನು ಕಾನೂನು ಲೀಗಲ್ ಒಪಿನಿಯನ್ ಇಲ್ಲದೆ ತಗೋಬಾರ್ದು ಅಂತ ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಭೂಗಳ್ಳರಿಗೂ ಈ ಥರ ಅನುಮತಿ ಇಲ್ಲದೆ ಮಾಡೋಂಥವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡ್ತೀವಿ ಮತ್ತು ಜಮೀನನ್ನು ಸರ್ಕಾರ ದೋಷಕ್ಕೆ ತಗೊಳ್ಳಿಕ್ಕೆ ಕ್ರಮ ಜರುಗಿಸ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ ಯಾರು ಮಾಡಿರೋದು ಯಾರು ಸರಿ ಮಾಡಿರೋದು ಸ್ಪಷ್ಟವಾಗಿ ನಮಗೆ ಗೊತ್ತಿರೋ ಪ್ರಕಾರ ಖಾತೆದಾರರಂತಲೇ ತಿಳ್ಕೋಬೇಕು ಅದರ ಮಧ್ಯೆ ಯಾರಿದಾರೋ ಗೊತ್ತಿಲ್ಲ ಎಷ್ಟು ಜನಕ್ಕೆ ಮಾರಾಟ ಮಾಡಿದಾರೆ ಅನ್ನೋದು ನಾವು ಇನ್ನೂ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ತೆಗೆಸಿ ನೋಡಬೇಕಾಗ್ತದೆ ಸಬ್ ರಿಜಿಸ್ಟ್ರಿಗೂ ಸಹ ಬರೀತಾ ಇದ್ದೀವಿ ಇನ್ಮೇಲೆ ಈ ಥರ ಇದನ್ನು ನೋಂದಣಿ ಮಾಡಬೇಡಿ ಅಂತ ಸರ್ ಪಂಚಾಯಿತಿ ಪಕ್ಕದಲ್ಲೇ ಇದೆ ಇಷ್ಟು ದಿನಗಳಿಂದ ಇಲ್ಲಿ ಸಂಬಂಧಪಟ್ಟಿರೋ ಅಧಿಕಾರಿಗಳಿರ್ಬೋದು ಪಂಚಾಯಿತಿ ಅವರು ಏನು ಮಾಡ್ತಿದ್ರು ಸರ್ ಇವತ್ತಷ್ಟೇ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂತು ಬಂದ ತಕ್ಷಣ ಈಗಲೇ ಲೇಔಟ್ನ
ಪಂಚಾಯತಿ ಕಚೇರಿ ಕಡೆಯಿಂದ ನಿಮಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ರೆ ಅಂತ ಪಿ ಡಿ ಅವ್ರು ಕೊಟ್ಟು 8 ತಿಂಗಳಾಗಿದೆ ಅಂತ ನಿಮ್ಗೆ ಗಮನಕ್ಕೆ ಇರಲಿಲ್ಲ ಸರ್ ಇದುವರೆಗೂ. ನಾನು ನಿಮಗೆ ಗೊತ್ತಿರೋಂಗೆ ನಾನು ಬಂದೆ 4 ತಿಂಗಳಾಗಿದೆ, 8 ತಿಂಗಳ ವಿಚಾರ ನನಗೆ ಗೊತ್ತಿಲ್ಲ. ಇವತ್ತು ನಾನು ಗಮನಕ್ಕೆ ಬಂತು, ಇವತ್ತು ತಕ್ಷಣ ಕಾರ್ಯಾಚರಣೆ ಮಾಡಿದ್ದೀನಿ ಸರ್. ಇದೇ ರೀತಿ ಸಾಕಷ್ಟು ಬಡಾವಣೆಗಳ ತಾಲೂಕಲ್ಲಿ ಇದೆಯಾ ಅಥವಾ ಇರೋದು ಸರ್? ಮಾಹಿತಿ ಇದೆ, ಪ್ರತಿ ಶನಿವಾರ ಅದಕ್ಕಂತಲೇ ಸ್ಪೆಷಲ್ ಡ್ರೈವ್ ಇಟ್ಕೊಂಡಿದ್ದೀವಿ. ಅಕ್ರಮ ಬಡಾವಣೆಗಳು, ಸರ್ಕಾರಿ ಜಮೀನು ಒತ್ತುವರಿ, ಸರ್ಕಾರಿ ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರತಿ ಶನಿವಾರ ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ವಿ ಸರ್. ಗ್ರೀನ್ ಬೆಲ್ಟಲ್ಲಿ ಈ ಥರ ಸೈಟ್ಗಳನ್ನ ಮಾಡೋ ಹಾಗೇನೇ ಇಲ್ಲ. ಈ ರೀತಿ ಮಾಡಿದ್ರು ಕೂಡ ಈಗ ಇವ್ರು ಮಾಡಿದ್ದಾರೆ, ಇವ್ರ ಮೇಲೆ ಏನು ಕ್ರಮ ಆಗುತ್ತೆ? ಇವ್ರ ಮೇಲೆ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 192 ಪ್ರಕಾರ ಪ್ರಕರಣ ದಾಖಲು ಮಾಡ್ತೀವಿ, ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ತೀವಿ. ಎರಡನೇದು ಸಾಧ್ಯವಾದರೆ ಅದನ್ನು ಪಡ ಅಂತ ಸರ್ಕಾರಕ್ಕೆ ತಗೊಳ್ಳೋ ಕ್ರಮನೂ ಜರುಗಿಸ್ತೀವಿ ಸರ್. ನೋಂದಣಿ ಇಲಾಖೆಯಲ್ಲಿ ಯಾರೋ ಅದರ್ ಪರ್ಸನ್ ಸೈನ್ ಹಾಕೊಂಡು ತಗೊಂಡೋದ್ರೂ ರಿಜಿಸ್ಟರ್ ಮಾಡ್ತಾರೆ, ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ಳಬೇಕು? ಇಲ್ಲ, ನಾವು ಈಗ ನೋಂದಣಿ ಇಲಾಖೆಯವ್ರಿಗೆ ಮನೆ ಜಿಲ್ಲಾಧಿಕಾರಿಗಳು ಬರೆದಿದ್ದಾರೆ, ಎಲ್ಲ ಪರಿಶೀಲನೆ ಮಾಡಿ ಮಾಡಬೇಕು ಅನ್ನೋದು ನಿರ್ದೇಶನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು, ನೋಂದಣಿ ಮಹಾಪರಿವೀಕ್ಷಕರಿಗೂ ಬರೆದಿದ್ದಾರೆ ಸರ್. ಈ ಥರ ಭೂಮಾಪಿ ಅವರಿಗೆ ನಿಮ್ಮ ಎಚ್ಚರಿಕೆ ಗಂಟೆ ಯಾವ ಥರ ಇರುತ್ತೆ ಸರ್? ಇನ್ನು ಮುಂದೆ ಇದಕ್ಕೆಲ್ಲ ಅವಕಾಶ ಇಲ್ಲ, ಅವಕಾಶ ಮಾಡಿಕೊಟ್ರೆ ಕ್ರಿಮಿನಲ್ ಮೊಕದ್ದಮೆ ಮಾಡ್ತೀವಿ ಅವ್ರ ಮೇಲೆ. ಸರ್, ಈಗ ದಾಖಲಿಸ್ತೀವಿ. ಸೈಟ್ ಖರೀದಿ ಮಾಡಿರೋ ಯಾರ್ಯಾರು ಮಾಡಿದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಅದು ಅವರೇನಾದ್ರು ಬಂದು ನಮಗೆ ಮನವಿ ಕೊಟ್ಟರೆ ಅದ್ರ ಬಗ್ಗೆ. ಅವ್ರಿಗೆ ಯಾವ ಥರ ನ್ಯಾಯ ಒದಗಿಸುತ್ತೆ ಸರ್? ಈಗ ಒದಗಿಸಿ ಕೊಡ್ತೀರ ನೀವು? ನೋಡೋಣ, ಅವ್ರ ಹತ್ರ ಏನನ್ನ ದಂಡದ ರೂಪದಲ್ಲಿ ವಸೂಲು ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಇದ್ರೆ ಮಾಡಿಕೊಡ್ತೀವಿ, ಕಾನೂನು ಅಭಿಪ್ರಾಯ ತಗೊಂಡು. ಓಕೆ ಸರ್, ಥ್ಯಾಂಕ್ ಯು. ಪಿ ಡಿ ಅವರಿಂದ ಸರ್, ಈಗ ನಿಮ್ಮ ಸೀಲು ಸಿಗ್ನೇಚರ್ ಕೂಡ ನಕಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ, ಯಾರು ಮಾಡಿರೋದು, ಈ ಬಡವಣೆ ಮಾಲೀಕರು ಯಾರು ಅಂತ ಏನಾದರೂ ಗೊತ್ತಾಗಿದೆ ಸರ್? ಇದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ನಮ್ಮ ಒಬ್ಬರು ಪತ್ರಕರ್ತರು, ನಮ್ಮ ಸ್ನೇಹಿತರು ಇದ್ದಾರೆ, ಅವರು ಚಿಕ್ಕಂಗಡಿ ಚಿನ್ನಪ್ಪ ಅಂತ, ಅವರು ಬಂದು ನನ್ನ ಸೈಟ್ ತೊಗೋಬೇಕು, ಕಣ್ಣು ಈ ಥರ ಜಾಸ್ತಿ ಕಡಿಮೆ ರೇಟ್ ಇದೆಯಂತೆ, ಸ್ವಲ್ಪ ದಾಖಲೆ ಹೇಳಬೇಕಲ್ಲ ಅಂದರು. ನನಗೆ ಶಾಕ್ ಆಯಿತು. ಆವಾಗ ನಾನು ಅದನ್ನು ಪರಿಶೀಲನೆ ಮಾಡಿದಾಗ ಅವರೇ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಕಳಿಸಿದ್ರು ನನಗೆ, ಅದನ್ನು ನೋಡಿದಾಗ ಸಹಿ ನಕಲಿ ಇತ್ತು, ಸೀಲ್ ಎಲ್ಲ ನಕಲಿ ಇತ್ತು. ಅದರಿಂದ ನಾನು ಅದು ಎಚ್ಚೆತ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಮೊದಲೇ ನಾನು ಇದು ವಿಷಯ ಗೊತ್ತಾದ ತಕ್ಷಣ ನಮ್ಮ ತಹಸೀಲ್ದಾರ್ಗೆ ಮತ್ತು ನಮ್ಮ ಯು ಆಫೀಸ್ಗೆ ಸಬ್ಮಿಷನ್ಗೆ ಒಂದು ಪತ್ರವನ್ನು ಬರೆದ್ಬಿಟ್ಟು ನಕಲಿ ಸಹಿ ಮಾಡಿ ಅನೇಕ ಬಡಾವಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಮಾಸಿಕ ಸಭೆಯಲ್ಲಿ ರೆಜುಲೇಷನ್ ಮಾಡಬಹುದಾಗಿತ್ತಲ್ಲ, ಇದರ ಅಕ್ರಮ ಬಡಾವಣೆ ನಮ್ಮ ಪಂಚಾಯತ್ ಬರುತ್ತಲ್ಲ ಸರ್, ನಮ್ಮ ಕಡೆ ಯಾವುದೇ ರೀತಿ ಕನ್ವರ್ಷನ್ ಭೂಪರಿವರ್ತನೆ ರವಿನ್ಯೂ ಬಂದ್ರೂ ನಿಮ್ಮ ಸೀಲ್ಗಳೆಲ್ಲಾನು ಅಲ್ಲಿ ಹಾಕೊಂಡು ಉಪಯೋಗಿಸ್ತಾ ಇದ್ದಾರೆ. ನಾನು ನಮ್ಮ ಅಧಿಕಾರಿ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ಕೊಟ್ಟೆ, ನಾನು ಮೇಲಾಧಿಕಾರಿಗೆ ಗಮನಕ್ಕೆ ಕೊಟ್ಟಿರೋ ಉದ್ದೇಶ ಇಷ್ಟೇ, ಯಾಕೆಂದ್ರೆ ನಾಳೆ ದಿವಸ ಇದನ್ನ ಬ್ಲಾಕ್ ಮೇಲ್ ಮಾಡಿ ನಮ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ತಾನೆ ಕೊಟ್ಟಿದ್ದೀನಿ. ಇದು ಸೀಲು ನಮ್ದಲ್ಲ, ಸೈನು ನಮ್ದಲ್ಲ, ಸೀಲ್ ಹೊಸ್ದಾಗಿ ಮಾಡಿ ಮಾಡ್ಕೊಂಡಿದಾರೆ ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಈ ವಿಷಯ ತಿಳಿದ ತಕ್ಷಣ ಆ ಪತ್ರ ನಾನು ಅನ್ಬಾರ್ದು, ನನ್ನ ಸೇಫ್ಟಿಗೆ ನಾನು ಲೆಟರ್ ಬರೆದು ಇಟ್ಕೊಂಡಿದ್ದೆ. ಅದ್ರ ಬಗ್ಗೆ ಯಾವುದೇ ಒಟ್ಟು ಎಷ್ಟು ಜಾಗ ಇದೆ, ಎಷ್ಟು ಮಾರಾಟ ಮಾಡಿದ್ದಾರೆ ಸರ್? ನನಗೆ ಗೊತ್ತಿಲ್ಲ ಸರ್, ಅದು ನಮ್ಮ ಹತ್ರ ಖಾತೆ ಬಂದ್ರೆ, ನಮ್ಮ ಹತ್ರ ರಿಜಿಸ್ಟರ್ ಬಂದ್ರೆ, ಇಲ್ಲ ಈ ಖಾತೆ ಆಗಿದ್ರೆ ಅಥವಾ ಮ್ಯಾನ್ಯಲ್ ಖಾತೆ ಆಗಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ. ನನಗೆ ಯಾವುದೇ ರೀತಿ ಅದು ಗೊತ್ತಾಗಲ್ಲ. ಅದು ರೆವಿನ್ಯೂ ಜಾಗ ಇರೋದ್ರಿಂದ ನನಗೆ ಗೊತ್ತಿಲ್ಲ ಸರ್. ಇದಿಷ್ಟು ಪಂಚಾಯತ್ ಸೀಲು ಸೈನ್ ಮತ್ತೆ ನಕಲಿ ಮಾಡಿರೋದ್ರೆ ಯಾರು ಅಂತ ಹೇಳಿ ಗೊತ್ತಿಲ್ಲ ಸರ್. ನನಗೆ ಯಾರೋ ನಿಮ್ಮ ಹತ್ರ ಒಬ್ಬರು ಈ ಥರ ಇದೇ ಸೈಟ್ ತೊಗೋಬೇಕು ಅಂದಾಗ ನಾನು ಗಮನಕ್ಕೆ ಬಂತು. ಅದನ್ನು ನಾನು ಈಗ ನಮ್ಮ ಮೇಲೆ ಬರುತ್ತೆ ಇದು, ಯಾಕೆ ಅಂದರೆ ಅದಕ್ಕೆ ಮುಂಜಾಗ್ರತೆ ನಮ್ಮ ಸೇಫ್ಟಿಗೆ ನಾವೇನು ಮಾಡಬೇಕು, ನಮ್ಮ ಅಧಿಕಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ, ನಿಮ್ಮ ಸಹಿಯನ್ನು ನಕಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ. ಅದು ನಕಲಿ ಇದೆ, ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕರಿತೀವಿ, ಆ ಸೈನ್ನ ನಾನು ತಾಳೆ ಮಾಡ್ಕೊಂಡು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ ಯಾಕೆ ಕೊಟ್ಟಿಲ್ಲ ನೀವು? ಪೊಲೀಸ್ ಸ್ಟೇಷನ್ ಅಲ್ಲ, ನಮ್ಮ ಸಾಹೇಬ್ರು ಡೈರೆಕ್ಷನ್ ತಗೋಲ್ಲ ಸರ್, ಸಾಹೇಬ್ರಿಗಳು ಸಾಹೇಬ್ರು ಕೊಟ್ಟಿದ್ರೆ ಸಾಹೇಬ್ರು ಕೊಟ್ಟು 8 ತಿಂಗಳಾಗಿದೆ. ನಮ್ಮ ಸಾಹೇಬ್ರು ಕಾನೂನು ಅಧಿಕಾರಿಗಳು ಹೇಳಿದ್ರು ಸೈನ್ ಮಾಡ ಇದು FIR ಮಾಡ್ಸಪ್ಪ ಅಂತ. ನಾನು ಇವತ್ತು ಹೋದೆ, ಅದಕ್ಕೆ ನಮ್ಮ ತಹಸೀಲ್ದಾರ್ ಸಾಹೇಬ್ರು ಕರೆದ್ರು, ಕರೆದ್ಬಿಟ್ಟು ಏನು ಕೇಳಿದ್ರು ನನಗೆ, ಹೌದು ಸರ್ ಈ ಥರ ಆಗಿದೆ ಅಂದಿದ್ದೀವಿ, ನಾವೇ ಮಾಡೋಣ ಕ್ರಮ ಸರ್. ಆಗಿನ ಸಂದರ್ಭದಲ್ಲಿ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಬಹುಶಃ ಅದು ಏನಾದರೂ ತಡೆ ಆಗಿರೋದು? ಏನು ಕೊಡಬೇಕಂದ್ರೆ ನಮ್ಮ ಅಧಿಕಾರಿಗಳು ಪತ್ರ ಅವ್ರ ಡೈರೆಕ್ಷನ್ ತೊಗೊಂಡೇ ಕೊಡಬೇಕಾಗಿತ್ತಲ್ಲ. ಈಗ ನಾನು ಇದು ಮೀಡಿಯಾದಲ್ಲಿ ಮಾಡ್ತಾ ಇರೋದು, ನಮ್ಮ ಅಧಿಕಾರಿಗಳು ನಿಂತಿದ್ದಾರೆ ಅಂತಲೇ ಮಾತಾಡಬೇಕಾಗ್ತದೆ, ನಾನು ಮಾತಾಡಕ್ಕೆ ಬರೋದಿಲ್ಲ ಸರ್ ಡೈರೆಕ್ಟ್. ನಮ್ಮ ಅಧಿಕಾರಿಗಳು ನಮಗೆ ಅಧಿಕಾರ ಕೊಟ್ಟರೆ ನಾನು ಮಾತಾಡೋಕ್ಕಾಗತ್ತೆ. ಅದೇ ನಮ್ಮ ಸಾಹೇಬರು ನಿಂತಿದ್ದಾರೆ ಅಂತ ನಾನು ಇಷ್ಟು ಕೂತಿದ್ದೆ ಕೂತಿದ್ದೆ. ಇದು ಸಂಬಂಧಪಟ್ಟಂತೆ KA99 TV ಪ್ರಸಾರ ಆದ ಹಿನ್ನೆಲೆಯಲ್ಲಿ ನಾವು ಮತ್ತೆ ನಾವು ತಾಲೂಕಿನ ದಂಡಾಧಿಕಾರಿಗಳಿಗೂ ವಿಚಾರ ಮೂಡಿಸಿ ನಾವು ಈ ಸಂಬಂಧಪಟ್ಟಂತೆ ಈ ಥರ ಅಕ್ರಮ ಬಡಾವಣೆ ಆಗಿದೆ, ಕೂಡಲೇ ಏನೈತೆ ಅದನ್ನು ಹೋಗಿ ನಾವು ಕ್ರಮ ತಗೋಬೇಕು, ಜಂಟಿ ಕಾರ್ಯಾಚರಣೆ ಮಾಡೋಣ ಅಂತ ಹೇಳಿ ಅವ್ರನ್ನ ಕೇಳಿದಾಗ ಆಯಿತು ಹೋಗೋಣ ಅಂತ ಹೇಳಿ ಇದು ಮಾಡಿದ್ದು. ಸಂಬಂಧಪಟ್ಟ ಈ ಸಂಬಂಧ ಗ್ರಾಮ ಪಂಚಾಯತಿಂದ ಸಹಿತ ಯಾವುದೇ ರೀತಿ ಗ್ರಾಮ ಪಂಚಾಯತಿಂದ ಖಾತೆ ಆಗಿರೋದು ಖಾತೆ ಸಹಿತ ಆಗಿರಲ್ಲ. ಮತ್ತು ಜೊತೆಗೆ ಈ ಪಂಚಾಯತಿ ಸೀಲು ಮತ್ತು ಅವ್ರ ಸಹಿನೂ ಸಹಿತ ಫೋರ್ಜರಿ ಮಾಡಿ ಇದನ್ನು ಏನಾಗುತ್ತೆ 9 or 10 ಹಾಕೊಂಡು ಈ ಮೂಲಕ ನೋಂದಣಿ ಆಗಿರೋದು ಈ ಕಂಡುಬಂದಿರುತ್ತದೆ. ಈ ಸಂಬಂಧ ಇದು ಈ ರೀತಿ ಇನ್ನು ಯಾವುದೇ ಕಾರಣಕ್ಕೂ ಯಾವ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೂ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಮತ್ತು ತಹಸೀಲ್ದಾರ ಏನು ಈ ಒಟ್ಟಾರೆ ತಾಲೂಕು ಆಡಳಿತ ಇದು ಸಂಬಂಧಪಟ್ಟ ಕ್ರಮ ವಹಿಸಿದೆ ಅಂತ ಹೇಳೋದಕ್ಕೆ ಇಚ್ಛಪಡ್ತೇನೆ. ಸರ್, ನೀವು ಈಗ ಹೇಳಿದ್ರೆ ಈ ರೀತಿ ಸೀಲ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರೆ ಅವ್ರ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ ಅಥವಾ ಯಾರು ಮಾಡ್ಕೊಂಡಿದ್ದಾರೆ? ಈ ಬೆಳಿಗ್ಗೆ ತಾನೇ ನಮಗೆ PD ಈ ಥರ ಹೇಳಿದ್ರು ಸರ್ ಇದು ಸಹಿ ನಂದಲ್ಲ, ಸಹಿ ಮತ್ತು ಮೊಹರು ಎರಡೂ ನಂದಲ್ಲ ಅಂತ ಹೇಳಿದಾಗ ಈ ಕೂಡಲೇ ಏನಂತ ಫಸ್ಟ್ ಏನಂತ ಕ್ರಿಮಿನಲ್ ಕೇಸನ್ನು ಬುಕ್ ಮಾಡಿ ಅಂತ ಹೇಳಿದ್ದೀರಿ.
ಸೊ ಅದರಂತೆ ಕ್ರಮ ವಹಿಸ್ತೀನಿ ಅಂತ ಹೇಳಿ ಹೇಳಿದರು. ಅದ್ರ ಮಧ್ಯೆ ತಹಶೀಲ್ದಾರ ಇಲ್ಲ ನಾನು ಸಹಿತ ಇದು ಸಂಬಂಧಪಟ್ಟಂಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಜಂಟಿ ಕಾರ್ಯಾಚರಣೆ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಸರ್, ನೋಂದಣಿ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿದ ತಕ್ಷಣ ನಿಮ್ಮ ಕಾವೇರಿ ಲಿಂಕ್ ಬರುತ್ತೆ, ಅದು ಯಾಕೆ ನಿಮ್ಗೆ ಮಾಹಿತಿ ಇಲ್ವಾ? ಖಂಡಿತ ಇಲ್ಲ, ಯಾಕಂದರೆ ಈಗ ಏನಾಗುತ್ತಂದರೆ ಅದು ಈಗ ಕಾವೇರಿ ಲಿಂಕು ಮತ್ತು ಪಂಚತಂತ್ರ ಇವೆರಡು ಇಂಟರ್ ಲಿಂಕ್ ಇದೆ. ಆದರೆ ಏನಂದರೆ ಈ ಖಾತೆ ಮೂಲಕ ನೋಂದಣಿ ಆಗಿದ್ರೆ ಮಾತ್ರ ಅದರ ಲಿಂಕ್ ಮೂಲಕ ನಮ್ಗೆ ಏನಂತ ಗ್ರಾಮ ಪಂಚಾಯತಿ ಬರುತ್ತೆ. ಇದು ಆಫ್ ದಿ ರೆಕಾರ್ಡ್ ಏನೈತೆ ಮ್ಯಾನ್ಯಲ್ ರಿಜಿಸ್ಟ್ರೇಷನ್ ಆಗಿರೋದು. ಸೊ ಮ್ಯಾನ್ಯಲ್ ರಿಜಿಸ್ಟ್ರೇಷನ್ ಆದಾಗ ನಮ್ಮ ಗ್ರಾಮ ಪಂಚಾಯತಿಗೆ ಮಾಹಿತಿ ಬರಲ್ಲ. ಸರ್, ಬಡಾವಣೆ ನಿರ್ಮಾಣ ಮಾಡ್ಕೊಳ್ತದೆ ಇನ್ನು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಿಗೆ ಏನು ಗೊತ್ತಾಗಿಲ್ವೇ, ಶಾಮೀಲ್ ಏನೇನು ಆಗಿದ್ರೆ ಅವ್ರ ಜೊತೆ ಅಂತೇಳಿ? ಖಂಡಿತ ಇಲ್ಲ ಅಂತ, ಯಾಕಂದರೆ ಇವರು ಕಳೆದ 2020 ಸಂಬಂಧಪಟ್ಟ ತಹಶೀಲ್ದಾರ್ಗಲ್ಲಿ ಅಥವಾ ನಮ್ಮ ತಾಲೂಕು ಪಂಚಾಯತಿ ಸಬ್ ರಿಜಿಸ್ಟ್ರಿ ಈ ಮೂರು ಕಡೆಗೂ ಪತ್ರ ಬರೆದಿರೋದು ಕಂಡು ಬಂದಿರ್ತದೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಇವರು ಸಹಿತ ಭಾಗಿ ಇಲ್ಲ ಅಂತ ಈ ಮೇಲ್ನೋಟಕ್ಕೆ ಕಂಡು ಬಂದಿರೋದು. ಸರ್, ಕಳೆದ 2-3 ದಿನಗಳಿಂದ ಈ ಒಂದು ಬಡಾವಣೆ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಿದೆ. ಈ ಒಂದು ವಿಚಾರ ಸುದ್ದಿ ಮಾಡಕ್ಕೆ ಹೋಗಿರೋರ ಮೇಲೆ ಬೆದರಿಕೆ ಒಡ್ಡೋ ಕಾರ್ಯಗಳೆಲ್ಲ ಬಂದಿದೆ. ಅಂದ್ರೆ ಇದ್ರ ಹಿಂದೆ ಏನು ಭೂ ಮಾಫಿಯಾ ಇದೆ ಅಥವಾ? ನಾವು ಬೆಳಿಗ್ಗೆ ಏನೈತೆ ಈಗ ಪ್ರಸಾರ ಆದಂತ ಮಾಧ್ಯಮದಲ್ಲಿ ನೋಡಿ ನಾವು ಇದನ್ನ ಎಚ್ಚೆತ್ಕೊಂಡಿದ್ವಿ. ಅದ್ರ ಹಿನ್ನೆಲೆ ಏನು ಅಂತ ನಮ್ಗೆ ಏನೋ ಮಾಹಿತಿ ಇಲ್ಲ. ಇನ್ನು ಅಕ್ರಮಗಳನ್ನ ಬಯಲಿಗೆ ಎಳೆದು ಸಾಮಾಜಿಕ ನ್ಯಾಯ ಕೊಡಿಸ್ತಾ ಇರುವ ನಮ್ಮ ಚಾನೆಲ್ ವರದಿಗಾರರ ಜೊತೆಯಲ್ಲಿ ನಾವೆಲ್ಲರೂ ಜೊತೆಯಲ್ಲೇ ಇದ್ದೇವೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸುದ್ದಿಗಳೊಂದಿಗೆ ಬರ್ತೇವೆ, ಕಾದು ನೋಡಿ. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.